ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಗಣಿ ಕನ್ನಡ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಉಪಪಾಂಡವರು ನಿಜಕ್ಕೂ ಯಾರು, ಬಹಳ ಚಿಕ್ಕ ವಯಸ್ಸಿನಲ್ಲಿ ಅವರ ಮರಣ ಏಕೆ ಆಗುತ್ತದೆ, ಅವರಿಗೆ ಇದ್ದಂತಹ ಶಾಪವಾದರೂ ಏನು, ಶಾಪ ವಿಮೋಚನೆ ಹೇಗೆ ಆಯಿತು ಅನ್ನೋದನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ದ್ರೌಪದಿಗೆ 5 ಜನ ಮಕ್ಕಳು, ಇವರನ್ನು ಉಪಪಾಂಡವರು ಅಂತ ಕರೀತಾ ಇದ್ರು. ಇವರು ಅಪ್ಪಂದಿರಂತೆಯೇ ಪರಾಕ್ರಮಿಗಳು. ಕುರುಕ್ಷೇತ್ರ ಯುದ್ಧದಲ್ಲಿ ಗಾಢ ನಿದ್ದೆಯಲ್ಲಿದ್ದಂತಹ ಉಪಪಾಂಡವರ ತಲೆಗಳನ್ನು ಅಶ್ವತ್ಥಾಮ ತುಂಡರಿಸುತ್ತಾನೆ. ನಿಜಕ್ಕೂ ಇದು ಉಪಪಾಂಡವರ ಪಾಲಿಗೆ ಶಾಪ ವಿಮೋಚನೆ ಆಗಿರುತ್ತೆ. ಉಪಪಾಂಡವರು ಪೂರ್ವಜನ್ಮದಲ್ಲಿ ದೇವತೆಗಳಾಗಿದ್ದರು. ಧರ್ಮಪಾಲಕನಾದ ಹರಿಶ್ಚಂದ್ರನಿಗೆ ವಿಶ್ವಾಮಿತ್ರ ನಾನಾ ಕಷ್ಟಗಳನ್ನು ನೀಡಿದ. ಹರಿಶ್ಚಂದ್ರನ ಪತ್ನಿಯಾದ ಚಂದ್ರಮತಿಯನ್ನು ವಿಶ್ವಾಮಿತ್ರ ನಾನಾ ರೀತಿ ಪೀಡಿಸುತ್ತಿದ್ದುದನ್ನು ಕಂಡು ಈ ದೇವತೆಗಳು ಮರುಕಗೊಂಡರು. ಮಹರ್ಷಿಗಳಾದ ತಾವು ಧರ್ಮದ ಹಾದಿಯಲ್ಲಿರುವ ಹರಿಶ್ಚಂದ್ರ ಮತ್ತು ಅವನ ಪತ್ನಿಯನ್ನು ಪೀಡಿಸುವುದು ಎಷ್ಟು ಸರಿ, ನಿಮ್ಮ ನಡವಳಿಕೆಗೆ ನಮ್ಮ ಧಿಕ್ಕಾರವಿದೆ ಎಂದು ದೇವತೆಗಳು ತೆಗಳಿದರು. ಕುಪಿತರಾದ ವಿಶ್ವಾಮಿತ್ರ, ಕಬ್ಬನ್ನು ಹಿಂಡಿದಷ್ಟೂ ಸಿಹಿ ಹೊರಬರುತ್ತದೆ, ನಾನು ಹರಿಶ್ಚಂದ್ರನನ್ನು ಕಾಡಿಸುತ್ತಿಲ್ಲ, ಅವನ ಧರ್ಮನಿಷ್ಠೆಯನ್ನು ಜಗತ್ತಿನ ಮುಂದೆ ಅನಾವರಣಗೊಳಿಸುತ್ತಿದ್ದೇನೆ, ಇದನ್ನರಿಯದ ನೀವು ನನ್ನನ್ನೇ ದೂಷಿಸುವಿರಾ, ಮನುಷ್ಯರಂತೆಯೇ ಸಂಕುಚಿತವಾಗಿ ಯೋಚಿಸುವ ನೀವು ಭೂಲೋಕದಲ್ಲಿ ಮನುಷ್ಯರಾಗಿಯೇ ಹುಟ್ಟಿ ಎಂದು ಶಾಪ ಕೊಟ್ಟ. ಹೆದರಿದ ದೇವತೆಗಳು ವಿಶ್ವಾಮಿತ್ರನ ಶಾಪ ವಿಮೋಚನೆಗೆ ಕೋರಿದರು. ಮದುವೆಗೆ ಮೊದಲೇ ಸತ್ತು ಶಾಪದಿಂದ ವಿಮೋಚನೆ ಪಡೆಯುವಂತೆ ವಿಶ್ವಾಮಿತ್ರ ಅನುಗ್ರಹಿಸಿದ. ಅದರಂತೆಯೇ ದ್ರೌಪದಿಯಲ್ಲಿ ಉಪಪಾಂಡವರಾಗಿ ಹುಟ್ಟಿ ಮದುವೆಗೆ ಮುಂಚೆಯೇ ಸತ್ತು ಶಾಪ ವಿಮುಕ್ತಿಗೊಳ್ಳುತ್ತಾರೆ.